ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಭಕ್ತಿ ಸಡಗರದಿಂದ ಭಗವಾನ್ ಮಹಾವೀರರ ಜಯಂತಿಯನ್ನು ಆಚರಿಸಲಾಯಿತು. ಅಹಿಂಸೆ ಸಾರಿದ ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮ ತುಮಕೂರಿನಲ್ಲಿ ಭಕ್ತಿ ಸಡಗರದಿಂದ ನೆರವೇರಿತು. ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಮಹಾವೀರರ ಜಯಂತಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಹಾಗೂ ಅಧಿಕಾರಿಗಳು ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಜೈನ್ ಸಮುದಾಯದ ವಿವಿಧ ಸಂಘಟನೆಗಳು ನಗರದಲ್ಲಿ ಅದ್ದೂರಿಯಾಗಿ ಮಹಾವೀರ ಜಯಂತಿ ಆಚರಿಸಿದವು. ಭಗವಾನ್ ಮಹಾವೀರರ ಮೂರ್ತಿಯ ವೈಭವದ ಮೆರವಣಿಗೆ ನಡೆಸಲಾಯಿತು. ಜಾನಪದ ಕಲಾ ತಂಡಗಳು ಪ್ರದರ್ಶನದೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ನಂತರ ಜೈನ್ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ನಡೆಯಿತು. ವಿವಿಧ ಮುಖಂಡರು ಪಾಲ್ಗೊಂಡು ಭಗವಾನ್ ಮಹಾವೀರರು ನಾಡಿಗೆ ನೀಡಿದ ಕೊಡುಗೆ ಶ್ಲಾಘಿಸಿದರು. ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ನೀಡುವ ಅಕ್ಕಿಯನ್ನು ರಾಜ್ಯ ಸರ್ಕಾರ ಮಾರಾಟ ಮಾಡಿ ಹಣ ಲೂಟಿ ಹೊಡೆಯುತ್ತಿದೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಆಪಾದಿಸಿದ್ದಾರೆ. ಅನ್ನಭಾಗ್ಯ ಯೋಜನೆ ನೀಡುವ ಅಕ್ಕಿ ಕೇಂದ್ರ ಸರ್ಕಾರದ್ದು, ಸಿಎಂ ಸಿದ್ದರಾಮಯ್ಯ ತಮ್ಮದೇ ಕೊಡುಗೆ ಎಂದು ಉದ್ದಟತನ ತೋರುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕೊಡುವ ಅಕ್ಕಿಯನ್ನ ರಾಜ್ಯ ಸರ್ಕಾರ ನೆರೆ ರಾಜ್ಯಗಳಿಗೆ ಮಾರಿ ಹಣ ಲೂಟಿ ಮಾಡುತ್ತಿದೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನ್ನಭಾಗ್ಯದ ಆಕ್ರಮಗಳನ್ನ ತಡೆಯಲು ಹೊರಟಿದ್ದ ಎಎಸ್ಐ ಅಧಿಕಾರಿ ಅನುರಾಗ ತಿವಾರಿ ಕೊಲೆಯಾದರು. ನಂತರ ಅವರ ಸ್ಥಾನಕ್ಕೆ ಬಂದ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನ ಎತ್ತಂಗಡಿ ಮಾಡಲಾಯಿತು ಎಂದು ಆಪಾದಿಸಿದರು. ಕೇಂದ್ರ ಸರ್ಕಾರ ನೀಡುವ ಅನ್ನಭಾಗ್ಯ ಅಕ್ಕಿಯನ್ನ ತಿಂಗಳಿಗೆ 1.65 ಲಕ್ಷ ಟನ್ ಕೋಟಾ ಮಾಡಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ರಾಜ್ಯಗಳಿಗೆ ಅಕ್ರಮವಾಗಿ ಮಾರಾಟ ಮಾಡಿ ಹಣ ಲಪಟಾಯಿಸುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಕೇಂದ್ರ ಸರ್ಕಾರದ ಕೊಡುಗೆ ಎಂಬುದು ಜನರಿಗೂ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಅಕ್ಕಿಯನ್ನ ಜನರಿಗೆ ಸರಿಯಾಗಿ ವಿತರಿಸದೆ ಅದನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ಜಿಎಸ್ ಬಸವರಾಜು ಹೇಳಿದರು. ಜಿಲ್ಲೆಯಲ್ಲಿ ಬಿಜೆಪಿ ಅತ್ಯುತ್ತಮವಾಗಿ ಸಂಘಟನೆಯಾಗಿದೆ. ಬೂತ್ ಮಟ್ಟದಿಂದಲೂ ಕಾರ್ಯಕರ್ತರು ಪಕ್ಷ ಕಟ್ಟುತ್ತಿದ್ದಾರೆ. ಅಧ್ಯಕ್ಷ ಅಮಿತ್ ಶಾ ಬಂದು ಹೋದ ಮೇಲೆ ಪಕ್ಷ ಮತ್ತಷ್ಟು ಸದೃಢಗೊಂಡಿದೆ. ಈ ಬಾರಿ 11 ಕ್ಷೇತ್ರಗಳಲ್ಲಿ ಬಿಜೆಪಿ 7ರಿಂದ 8 ಸ್ಥಾನ ಗೆಲ್ಲಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ತಿಂಗಳ 30ರ ವೇಳೆಗೆ ಬಿಜೆಪಿಯ ಚುನಾವಣೆ ಪ್ರಣಾಳಿಕೆ ಸಿದ್ದವಾಗಲಿದೆ. ಬಡವರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಮಹಿಳೆಯರು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿಸಲಾಗುತ್ತದೆ ಎಂದು ಹೇಳಿದರು. ಸೊಗಡು ಜೊತೆ ಮನಸ್ತಾಪವಿಲ್ಲ. ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೂ ತಮ್ಮ ನಡುವೆ ಯಾವುದೇ ಮನಸ್ತಾಪವಿಲ್ಲ. ಈಗ ಇಬ್ಬರು ಒಂದಾಗಿ ಬಿಜೆಪಿ ಗೆಲುವಿಗೆ ಶ್ರಮಿಸುತ್ತೇವೆ. ಪಕ್ಷದಿಂದ ಶಿವಣ್ಣರಾಗಲಿ, ತಮ್ಮ ಮಗ ಜ್ಯೋತಿ ಗಣೇಶ್ ಆಗಲಿ, ಯಾರಿಗೆ ಟಿಕೆಟ್ ನೀಡಿದರೂ ಒಟ್ಟಾಗಿ ಕೆಲಸ ಮಾಡುತ್ತೇನೆ ಎಂದರು. ಅವರು ಕೋಟಿವರೆಗೂ ಕೂಡ ಈ 4 ವರ್ಷ ಚಿಲ್ಲರೆ 5 ವರ್ಷ ಅಂತ ಬಂದಿದ್ದೀನಿ ನಾನು 3 ತಿಂಗಳು ಕೊಟ್ಟವರೇ. ಇವರು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಲ್ಲ ಯಾವ್ದು ಹೋಗೋದು. ಕೇಂದ್ರ ಸರ್ಕಾರ ಮಲ್ತಾ ಇದೆ, ಒಳ್ಳೆ ಮಾಡ್ತಾ ಇದೆ, ನಮ್ಮ ದುಡ್ಡು ನಮಗೆ ಬಿಡುಗಡೆ ಮಾಡಿಲ್ಲ ಅನ್ನೋದು. ಏನೇ ಮಾಡಬೇಕು ಈಗ? ನಮ್ದು MP ಗ್ರ್ಯಾಂಟು, ನಾನು ಇನ್ನೂ 2.5 ಲಕ್ಷ 2.5 ಕೋಟಿ ರೂಪಾಯಿ ಬರಬೇಕು. ಏನೋ ತರಲೆ ಮಾಡಿದ್ರು ಬಂತು 2.5 ಕೋಟಿ, ಇನ್ನು 2.5 ಕೋಟಿ ಬರಬೇಕು. ಬರಬೇಕಾದ್ರೆ ಇವರು UC ಕಳಿಸ್ಬೇಕು, ಇವತ್ತು ಕಳಿಸ್ತಾ ಇಲ್ಲ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸಿದ್ರೆ ಮಿಕ್ಕಿ ದುಡ್ಡು ಬರೋದ್ರಲ್ಲಿ ಯಾವುದು ಕೂಡ. ನಾ ಕೇಂದ್ರ ಸರ್ಕಾರದಲ್ಲಿ ಕೆಲವು ಕಾನೂನುಗಳಿವೆ, ಇತಿಮಿತಿ ಒಳಗಿದ್ದರೆ 1% ಕಮ್ಮಿ ಆದರೂ ಕೊಡೋದಿಲ್ಲ. ಟೋಟಲ್ 80% ವರೆಗೂ ಖರ್ಚು ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಇವರಿಗೆ ಕೊಟ್ಟಿದ್ದಾಗ 80% ವರೆಗೂ ರೀಚ್ ಆದಾಗ ಮಾತ್ರ ದುಡ್ಡು ನೆಕ್ಸ್ಟ್ ಇದಾಗ್ತದೆ ಹೊರತು ನೆಕ್ಸ್ಟ್ ಬರ್ತಕ್ಕಂಥ MPಗೂ ಕೂಡ ಫಂಡ್ ನಿಲ್ಲಿಸುತ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಈ ರೀತಿ ಎಲ್ಲ ಸವಲತ್ತುಗಳು ಮಾಡಿಕೊಂಡು ನಿಮ್ಗೆ ನಿಮಗೆಲ್ಲ ಗೊತ್ತಿದೆ, ಈ ಇದೊಂದು ಅಡ್ವರ್ಟೈಸ್ಮೆಂಟ್ ಸರ್ಕಾರ, ಅದೇನು ಪ್ರಚಾರ, ಪ್ರಚಾರ ಪ್ರಿಯರು ಹೊಡೆದು ಹೊಡೆದು ಸರ್ಕಾರದ 1,000 ಕೋಟಿ ಪ್ರಚಾರಕ್ಕೆ ಹೋಗಿದ್ದು ಗೊತ್ತಿಲ್ಲ. ದೇವ್ರದಯದಿಂದ ಇವತ್ತಿಂದ ಎಲ್ಲೂ ಕಾಣಲಿಲ್ಲ ಯಾವ ಪೇಪರ್ಗೂ. ಒಂದೊಂದು ಪೇಜು 200 ಪೇಜ್ ಡಿಪಾರ್ಟ್ಮೆಂಟ್ ಒಂದೊಂದು ಪೇಜು ಎಲ್ಲರ ಉಂಟೇನ್ರಿ? ಇಂಡಿಯಾ ಶೈನಿಂಗ್ ಎಷ್ಟು ಕೊಡ್ತಿದ್ರು ಗೊತ್ತಾ? ಕೊಡೋರು ಒಂದೊಂದು ಪೇಜ್ ಕೊಡ್ತಿರ್ಲಿಲ್ಲ. ಅವರು ಇಂಡಿಯಾ ಪ್ರಕಾಶಿಸ್ತದೆ ಅಂತ ಕೊಟ್ಟಿದ್ದು ಏನ್ ಗೊತ್ತಾ? ನಾವೆಲ್ಲ ಮಾಡ್ತಾ ಇದ್ದಂತ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಮುಖಂಡರಾದ ಹೊನ್ನುಡ್ಕೆ ಲೋಕೇಶ್, ರಾಮಚಂದ್ರಪ್ಪ, ನೇರಳಪ್ಪುರ ಕುಮಾರ್ ಮೊದಲಾದವರು ಹಾಜರಿದ್ದರು. ಹೇಮಾವತಿ ಡ್ಯಾಂನಿಂದ ನೀರು ಹರಿಸಲು ಒತ್ತಾಯಿಸಿ ಮಾಜಿ ಶಾಸಕ ಬಿ ನಂಜಾಮರೆ ನೇತೃತ್ವದಲ್ಲಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹೇಮಾವತಿ ಡ್ಯಾಂನಿಂದ ನೀರು ಬಿಡುಗಡೆಗೆ ಒತ್ತಾಯಿಸಿ ತಿಪಟೂರಿನಲ್ಲಿ ಜೆಡಿಎಸ್ ಮಾಜಿ ಶಾಸಕ ಬಿ ನಂಜಾಮರೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು.
ನಗರದ ಗ್ರಾಮದೇವತೆ ಶ್ರೀ ಕೆಂಪಮ್ಮ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ದೊಡ್ಡಪೇಟೆ ಮಾರ್ಗವಾಗಿ ಬಿಎಚ್ ರಸ್ತೆ ಮೂಲಕ ಸಾಗಿ ಟಿಬಿಟೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದ್ರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಬಿ ನಂಜಮರಿ, ಕಳೆದ 4-5 ವರ್ಷಗಳಿಂದ ಟಿಬಿಟೂರು ತಾಲೂಕು ತೀವ್ರವಾದ ಬರಗಾಲಕ್ಕೆ ತುತ್ತಾಗಿದೆ. ಕಳೆದ ವರ್ಷ ಹೇಮಾವತಿ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದ್ದರೂ ತಾಲೂಕಿಗೆ ದೊರೆಯಬೇಕಾದ ನೀರು ಪಡೆಯಲು ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಡಿಎಲ್ ಜಗದೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್ ರವಿ, ಸಾಗೂರು ಗುರುಮೂರ್ತಿ ಮುಂತಾದವರು ಭಾಗವಹಿಸಿದರು. ಉಪವಿಭಾಗಾಧಿಕಾರಿ ಡಾ ಶಿಲ್ಪಾರವರಿಗೆ ಮನವಿ ಸಲ್ಲಿಸಲಾಯಿತು. ಇವಿಎಂ ಮತಯಂತ್ರ ಬಳಕೆ ಬಗ್ಗೆ ತುಮಕೂರಿನಲ್ಲಿ ಚುನಾವಣಾ ಸಿಬ್ಬಂದಿಗೆ ಅರಿವು ಮೂಡಿಸಲಾಯಿತು. May 12 ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಇವಿಎಂ ಮತಯಂತ್ರ ಬಳಸುವ ಬಗ್ಗೆ ಅಧಿಕಾರಿಗಳಿಗೆ ಅರಿವು ಮೂಡಿಸಲಾಯಿತು. ತುಮಕೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ 100 ಹೆಚ್ಚು ವಿವಿಧ ಇಲಾಖೆ ಅಧಿಕಾರಿಗಳು, ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಇಒಗಳು, ಪಿಡಿಒಗಳು ಸಭೆಯಲ್ಲಿ ಪಾಲ್ಗೊಂಡು ಇವಿಎಂ ಮತಯಂತ್ರದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಚುನಾವಣೆಯಲ್ಲಿ ಇವಿಎಂ ಮತಯಂತ್ರ ಬಳಸದಂತೆ ವಿವಿಧ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರುತ್ತಿದ್ದರೂ ಚುನಾವಣಾ ಆಯೋಗವು ಈ ಮತಯಂತ್ರ ಬಳಸುವಂತೆ ಸ್ಪಷ್ಟ ಸೂಚನೆ ನೀಡಿದೆ ಎಂದು ಚುನಾವಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಸಭೆಯಲ್ಲಿ ಮಾಹಿತಿ ನೀಡಿದರು. ಈ ಚುನಾವಣೆಯಲ್ಲಿ ಇವಿಎಂ ಮತಯಂತ್ರ ಜೊತೆಗೆ ವಿವಿಪ್ಯಾಡ್ ಅನ್ನು ಬಳಸಲಾಗುತ್ತಿದ್ದು ಅಧಿಕಾರಿಗಳು ವಿವಿಪ್ಯಾಡ್ ಬಗ್ಗೆ ಪ್ರತ್ಯಕ್ಷತೆ ತೋರಿಸುವ ಮೂಲಕ ಮಾಹಿತಿ ನೀಡಿದರು. ಮತದಾರ ಮತ ಚಲಾಯಿಸಿದ ನಂತರ ವಿವಿಪ್ಯಾಡ್ನಿಂದ ಅಭ್ಯರ್ಥಿ ಹೆಸರು, ಕ್ರಮಸಂಖ್ಯೆ, ಚಿಹ್ನೆ ಈ ಮೂರರ ಬಗ್ಗೆ ಮಾಹಿತಿ ಇರುವ ಹಾಳೆಯು ಪ್ಯಾಡ್ನಿಂದ ಹೊರಬರಲಿದೆ. ಇದು ಕೇವಲ 7 ಒಳಗೆ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ರಿಜ್ವಾನ್ ಪಾಷರ್ ಅವರು ತಿಳಿಸಿದರು. ಇದರಲ್ಲಿ ತೋರಿಸೋದು ಎರಡು ಕೋಟ್ ಬಂದ ಬಗ್ಗೆ ತಿಂಗಳ ಎರಡು ಕೋಟ್ ಅಂತ ಪ್ಯಾಟಿಂಗ್ ಬರುತ್ತೆ. ಸೊ ಇಲ್ಲಿ ವಿಎಸ್ಪಿ ಹೋಗಿ ವೋಟ್ ಚಲಾಯಿಸಿದಾಗ ಯಾವ ಒಂದು ಪಕ್ಷಕ್ಕೆ ಅಥವಾ ಅಭ್ಯರ್ಥಿಗೆ ವೋಟ್ ಚಲಾಯಿಸ್ತಾನೆ ಅಂತ ಅನ್ನೋದು ಇದರಲ್ಲಿ ಒಂದು ಡಿಸ್ಪ್ಲೇ ಸೆಕ್ಷನ್ ಅಂತ ಇದೆ. ಎದುರುಗಡೆ ಒಂದು ಟ್ರಾನ್ಸ್ಪರೆಂಟ್ ಆದ ಬಾಟಲ್ ಇದೆ, ಇದು ಡಿಸ್ಪ್ಲೇ ಸೆಕ್ಷನ್ ಆಫ್ ದಿ ವ್ಯೂ ಪ್ಯಾಡ್. ಸೊ ಈ ಡಿಸ್ಪ್ಲೇ ಸೆಕ್ಷನ್ ಅಲ್ಲಿ ಸ್ಲಿಪ್ ಏನಿರುತ್ತೆ ನಮಗೆ ಅಧಿಕಾರಿಗಳಿಗೆ ಮತಯಂತ್ರದ ಬಗ್ಗೆ ಸಭೆಯಲ್ಲಿ ಮಾಹಿತಿ ನೀಡುತ್ತಿದ್ದರೆ ಕೆಲ ನೌಕರರು ಮೊಬೈಲ್ನಲ್ಲಿ ತಲ್ಲೀನರಾದರೆ ಮತ್ತೊಬ್ಬ ನೌಕರ ನಿದ್ರೆ ಜಾರಿದ್ದು ವಿಶೇಷವಾಗಿತ್ತು. ಮಾಜಿ ಸಚಿವ ದಿವಂಗತ ಶಿವನಂಜಪ್ಪ ತಮ್ಮ ರಾಜಕೀಯ ಮಾರ್ಗದರ್ಶಕರು, ಕಿಡಿಗೇಡಿಗಳು ತಮ್ಮ ಧ್ವನಿಯನ್ನು ಅನುಕರಿಸಿ ಅವಹೇಳನಕಾರಿ ಸಂಭಾಷಣೆ ನಡೆಸಿದ್ದಾರೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಹೇಳಿದ್ದಾರೆ. ಮಾಜಿ ಶಾಸಕ ಶಿವನಂಜಪ್ಪ ಅವರ ಬಗ್ಗೆ ಸಂಸದ ಜಿಎಸ್ ಬಸವರಾಜು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನಲಾಗಿದ್ದ ಧ್ವನಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ನಮ್ಮ ಧ್ವನಿಯಲ್ಲ, ನಮಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಕಿಡಿಗೇಡಿಗಳು ನಮ್ಮ ಧ್ವನಿ ಅನುಸರಿಸಿ ಮಾತನಾಡಿದ್ದಾರೆ. ಆ ಧ್ವನಿಗೂ ನನಗೂ ಸಂಬಂಧವಿಲ್ಲ ಎಂದು ಜಿಎಸ್ ಬಸವರಾಜು ಸ್ಪಷ್ಟಪಡಿಸಿದರು. ಇವತ್ತು ಶಿವನಂಜಪ್ಪನವರ 6ನೇ ಪುಣ್ಯತಿಥಿ. ಅವರ ಬಗ್ಗೆ ತಮಗೆ ಅಪಾರ ಗೌರವವಿದೆ. ಅವರು ತಮ್ಮ ರಾಜಕೀಯ ಗುರುಗಳು. ಶಿವನಂಜಪ್ಪ, ಎಸ್ ಮಲ್ಲಿಕಾರ್ಜುನಯ್ಯ ಅವರು ತಮಗೆ ರಾಜಕೀಯ ಮಾರ್ಗದರ್ಶನರಾಗಿದ್ದರು ಎಂದು ಹೇಳಿದರು. ಈ ವಿಚಾರದಲ್ಲಿ ಶಿವನಂಜಪ್ಪನವರ ಕುಟುಂಬದವರಿಗೆ ಹಾಗೂ ಅವರ ಹಿತೈಷಿಗಳಿಗೆ ನೋವಾಗಿದ್ದರೆ ವಿಷಾದಿಸುತ್ತೇನೆ ಎಂದು ಜಿಎಸ್ ಬಸವರಾಜು ಹೇಳಿದರು. ಅವರು ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿ ಅವತ್ತು ಬೆಳಗ್ಗೆನೇ ಕೂಡ ನಮ್ಗೆ ಯಾರೋ ಬಂದು ಹೇಳ್ತಿದ್ದಂಗೆ, ನೋಡಪ್ಪ ಹಿಂಗಾಗೈತೆ, ಇದು ವೈರಲ್ ಆಗಿ ಏನೋ ಮಾಡ್ತಾ ಅವ್ರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನ್ನ ವಾಯ್ಸು ಅಲ್ಲ ಅದು, ಏನೇನು ಹೆಚ್ಚು ಕಮ್ಮಿ ಮಾಡಿ ಎಲ್ಲ ನಾ ಗಂಟಲು ಹೆಚ್ಚು ಕಮ್ಮಿ ಅವತ್ತು ನಮ್ಮದು ಸ್ವಲ್ಪ ಗಂಟು ಹಿಡ್ಕೊಂಬಿಟ್ಟಿತ್ತು, ನನ್ನ ವಾಯ್ಸ್ ಸ್ವಲ್ಪ ಎಳವತ್ತಿತ್ತು, ಆ ಎಳವಟ್ ವಾಯ್ಸ್ ಏನೋ ಇದು ಮಾಡಿಕೊಂಡು ಮಾಡೋ ನೋಡಿಬೇಕಾದ್ರೆ ನೋಡಿ ಸ್ವಲ್ಪ ಒಂದೇ ಮಾತನ್ನ ಮುಗಿಸ್ತೀನಿ. ಯಾವುದೇ ವೈಯಕ್ತಿಕವಾಗಿ ಶಿವನಂಜಪ್ಪದವ್ರ ಬಗ್ಗೆ ಆಗಲಿ ಅವರ ಫ್ಯಾಮಿಲಿ ಬಗ್ಗೆ ಆಗಲಿ ನಾವು ಹೇಳ್ತಕ್ಕಂಥದ್ದಿಲ್ಲ. ನನಗೆ ಆತ್ಮೀಯ ಗುರುಗಳವರು, ಅವ್ರ ಮನಸ್ಸಾದವರ ಬಗ್ಗೆ ನಾನು ಏನಾದರೂ ಮಾತಾಡಿದ್ರೆ ನಾವು ತಪ್ಪಾಗ್ತೀನಿ. ಅದಕ್ಕೋಸ್ಕರವಾಗಿ ಏನಾದರೂ ಒಂದು ಪಕ್ಷ ಅವ್ರಿಗೆ ಮನಸ್ಸಿಗೆ ಹರಿತಾಗಿದ್ರು ಕೂಡ ನಾನು ಕ್ಷಮೆ ಹಚ್ಚಿಸ್ತಕ್ಕಂಥ ಮಟ್ಟದಲ್ಲಿದ್ದೀನಿ ನಾನು. ಯಾಕೆ ನಾವೆಲ್ಲ ಮಾತಾಡ್ತಕ್ಕಂಥದ್ದಲ್ಲ, ಅವರು ನಮಗೆ ಮಾರ್ಗದರ್ಶಿಗಳಾಗಿದ್ದರು. ನಾವು ಕಾಲೇಜ್ ದೇಶದಲ್ಲಿದ್ದೇನೆ ಶಿವನಂಜಪ್ಪವರು ಮೊದಲಾದ ಒಡನಾಡಿಯಾಗಿ ಬರೋದು. ನಾವು ಮಾತಾಡಿದ್ರೆ ಒಂದು ಪಕ್ಷ ಏನಾದರೂ ಕೂಡ ಯಾವನಾದ್ರು ಕೂಡ ಈ ಥರ ಆಗಿದ್ರು ಇಂಥವಕ್ಕೆಲ್ಲ ಅನ್ಯಥಾ ಭಾವಿಸ್ಬಾರ್ದಂತೂ ಕೂಡ ಅವರ ಮನತನದ ಗೌರವಕ್ಕೆ ನಾವು ಕುಂತದಲ್ಲಿ ಇರ್ತಕ್ಕಂಥ ರೀತಿ ನಾವು ಹೇಳ್ತೀನಿ. ದಯಮಾಡಿ ಇದನ್ನ ನಿಮ್ಮ ಪ್ರಸ್ತುತಿಯನ್ನು ಬರೀ. ವೀರಶೈವರು ಲಿಂಗಾಯಿತರು ಒಂದೇ,
ಅವರನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಜಾತಿ ಒಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಕುಣಿಗಲ್ನಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆಯ ಅಂಗವಾಗಿ ರೋಗದ ವಿರುದ್ದ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಕ್ಷಯರೋಗ ದಿನಾಚರಣೆ ಪ್ರಯುಕ್ತ ಕುಣಿಗಲ್ ತಾಲೂಕಿನ ವಾಣಗೆರೆಯಲ್ಲಿನ ಸಂತ ಗ್ರಾಗೋರಿಯಸ್ ದಯಾಭವನ ಮತ್ತು ಹೋಲಿ ಟ್ರಾನಿಟಿ ಕಾಲೇಜಿನಿಂದ ಕ್ಷಯರೋಗ ನಿಯಂತ್ರಣ ಕುರಿತು ಜಾಗೃತಿ ಮೂಡಿಸುವ ಬೀದಿ ನಾಟಕ ಜಾಥಾ ನಡೆಯಿತು. ಗ್ರಾಮಾಂತರ ಪ್ರದೇಶದಿಂದ ಹೆಚ್ಚಿನ ಜನರು ತಮ್ಮ ವಿವಿಧ ಕೆಲಸ ಕಾರ್ಯಗಳಿಗೆ ಪಟ್ಟಣಕ್ಕೆ ಬರುವ ಹಿನ್ನೆಲೆಯಲ್ಲಿ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣ, ಪುರಸಭೆ ಬಸ್ ನಿಲ್ದಾಣ, ಸಂತೆ ಮೈದಾನದ ಸಮೀಪ ಮತ್ತು ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೀದಿ ನಾಟಕದ ಮೂಲಕ ಕ್ಷಯರೋಗದ ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಹುಚ್ಚಾಮ ಅಸ್ತಿಗೌಡ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಕ್ಷಯರೋಗ ನಿಯಂತ್ರಣ ನಿಟ್ಟನಲ್ಲಿ ಕರಪತ್ರ ವಿತರಿಸಿದರು. ಈ ವೇಳೆ ದಯಭವನ ಸಂಸ್ಥೆಯ ಸಂಯೋಜಕ ರಮೇಶ್ ಮಾತನಾಡಿ, ಕ್ಷಯರೋಗವು ಸೋಂಕುಳ್ಳ ವ್ಯಕ್ತಿಯ ಕೆಮ್ಮಿನಿಂದ ಗಾಳಿ ಮೂಲಕ ಹರಡುತ್ತದೆ. 15 ದಿನಕ್ಕಿಂತ ಹೆಚ್ಚು ಸತತ ಕೆಮ್ಮಿದ್ದಲ್ಲಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಂಡು ಸೋಂಕಿದ್ದಲ್ಲಿ ಉಚಿತ ಚಿಕಿತ್ಸೆ ಸಿಗಲಿದೆ. ತಪಾಸಣೆ ವೆಚ್ಚವೂ ಉಚಿತವಾಗಿದೆ. ಕ್ಷಯರೋಗ ಪ್ರಾರಂಭಿಕ ಹಂತದಲ್ಲಿ ಪತ್ತೆಯಾದಲ್ಲಿ ಸಂಪೂರ್ಣ ಗುಣಪಡಿಸಬಹುದಾಗಿದೆ. ಕ್ಷಯರೋಗದ ಬಗ್ಗೆ ಯಾವುದೇ ಮೂಢನಂಬಿಕೆ, ದೈವದ ಪೂಜೆಯಿಂದ ವಾಸಿಯಾಗುವ ಕಟ್ಟು ಕಥೆಯನ್ನ ನಂಬದೆ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ತಪಾಸಣೆ ಚಿಕಿತ್ಸೆ ಪಡೆಯಬಹುದು. ಒಂದು ವೇಳೆ ಖಾಸಗಿ ಚಿಕಿತ್ಸಾಲಯದಲ್ಲೂ ಸೋಂಕು ಪೀಡಿತರು ಪತ್ತೆಯಾದಲ್ಲಿ ಅವರನ್ನು ಸಹ ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು. ಚಿಕಿತ್ಸೆ ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿದ್ದು, ಎರಡು ವಾರಕ್ಕಿಂತ ಹೆಚ್ಚಾಗಿ ಕೆಮ್ಮು, ಕಫದಲ್ಲಿ ರಕ್ತ ಬರುತ್ತಿರುವುದು, ಊಟಕ್ಕೆ ಕೂಡ ಸೇರದಲ್ಲಿರುವಂತದ್ದು, ಹಸಿವಿಲ್ಲದಿರುವಂತದ್ದು, ಎದೆಯಲ್ಲಿ ನೋವು ಕಾಣಿಸುವಂತದ್ದು, ಯಾವುದೇ ಲಕ್ಷಣಗಳು ಕಂಡುಬಂದರೂ ಉಚಿತವಾಗಿ ಕಫ ಪರೀಕ್ಷೆಯನ್ನ ಮಾಡಿಸುವುದರ ಮೂಲಕ ಕಫದಲ್ಲಿ ಏನಾದರೂ ಟಿಬಿ ಕಾಯಿಲೆ ಇದೆ ಅಂತ ಕಂಡುಬಂದಲ್ಲಿ ಅಂತಹ ರೋಗಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ಟಿಬಿ ಚಿಕಿತ್ಸೆಯನ್ನ ತಲುಪಿಸುವಂತಹ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸ್ತಾ ಇದೆ. ಸ್ವಯಂ ಸೇವಾ ಸಂಸ್ಥೆಗಳು ಸಹಿತ ಇದರಲ್ಲಿ ಭಾಗಿಯಾಗಿದ್ದಾವೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಯಾಭವನದಂತಹ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಲಭ್ಯವಿದ್ದು ತಾವೆಲ್ಲರೂ ಇಂತಹ ರೋಗಿಗಳ ಹೋಲಿ ಟ್ರಾನಿಟಿ ಕಾಲೇಜಿನ ಪ್ರಾಚಾರ್ಯ ಜೋಸಿ ಅಬ್ರಹಂ ಮರಾಠ್, ದಯಭವನದ ಕಾರ್ಯದರ್ಶಿ ಫಾದರ್ ಜಿನೇಶ್ ಕೇವರ್ಕಿ, ಉಪಪ್ರಾಚಾರ್ಯ ಸಿದ್ದಲಿಂಗೇಗೌಡ ಇತರರು ಇದ್ದರು. ವಿವಿಧ ಸ್ಪರ್ಧಾ ವಿಜೇತರಿಗೆ ಬಜಾಜ್ ಫೈನಾನ್ಸ್ನಿಂದ ಬಹುಮಾನ ವಿತರಿಸಲಾಯಿತು. ತುಮಕೂರಿನ ಗ್ರಾಹಕರೊಬ್ಬರಿಗೆ ಕಾರು ಬಹುಮಾನವಾಗಿ ಲಭಿಸಿದೆ. ದೀಪಾವಳಿ ಅಂಗವಾಗಿ ಬಜಾಜ್ ಫೈನಾನ್ಸ್ ಏರ್ಪಡಿಸಿದ ಸ್ಪರ್ಧೆ ವಿಜೇತರಿಗೆ ತುಮಕೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಬಹುಮಾನ ವಿತರಿಸಲಾಯಿತು. ನಗರದ ಮಹದೇವಯ್ಯ ಎಂಬುವವರಿಗೆ ಹೋಂಡಾ ಐಟನ್ ಕಾರು ಬಹುಮಾನವಾಗಿ ನೀಡಲಾಯಿತು. ನಗರದ ರಿಲಯನ್ಸ್ ಮಳಿಗೆಯಲ್ಲಿ ಎಲ್ಇಡಿ ಟಿವಿ ಖರೀದಿಸಿದ ಅದೃಷ್ಟ ಗ್ರಾಹಕರಿಗೆ ಬಹುಮಾನ ವಿತರಿಸಲಾಯಿತು. ಬಜಾಜ್ ಫೈನಾನ್ಸ್ನ ವಲಯ ಮಾರಾಟ ವ್ಯವಸ್ಥಾಪಕ ಸುಧೀರ್ ಬಹುಮಾನ ವಿತರಿಸಿದರು. ಕಂಪನಿಯ ಮುಖ್ಯಸ್ಥರಾದ ಧೀರಜ್ ಮಿಶ್ರಾ, ಡಾಬಸಿಸ್ ದಾಸ್ ಮೊದಲಾದವರು ಸಮಾರಂಭದಲ್ಲಿ ಮಾತನಾಡಿದರು. ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುವುದು ಕಂಪನಿಯ ಗುರಿ ಎಂದರು. ಕಂಪನಿಯ ಸಂದೀಪ್ ಕರ್ಮಕಾರ್, ರಿಲಯನ್ಸ್ ವಿನಯ್, ಸುನೀಲ್ ಹಾಗೂ ಸಿಬ್ಬಂದಿ ಭಾಗವಹಿಸಿದರು. ತಿಪಟೂರು ತಾಲೂಕು ಹಾಲ್ಕುರ್ಕೆ ಗ್ರಾಮದ ಕೆಂಪಮ್ಮ ಪ್ಲಗಿನಮ್ಮ ದೇವಿ ಜಾತ್ರೆ ವೈಭವದಿಂದ ನೆರವೇರಿತು. ತಿಪಟೂರು ತಾಲೂಕು ಹಾಲ್ಕುರ್ಕೆ ಗ್ರಾಮ ದೇವತೆಯಾದ ಕೆಂಪಮ್ಮ ದೇವಿ ಪ್ಲೇಗ್ನಮ್ಮ ದೇವಿ ಜಾತ್ರೆ ಅದ್ದೂರಿಯಿಂದ ನೆರವೇರಿತು. ತಾಲೂಕಿನ ಪ್ರಸಿದ್ದ ಕ್ಷೇತ್ರದಲ್ಲಿ ಒಂದಾದ ಹಾಲ್ಕುರ್ಕೆ ಕೆಂಪಮ್ಮ ದೇವಿ ಜಾತ್ರೆ ಬಾನಿಮರದ ಪವಾಡಕ್ಕೆ ಸಾಕ್ಷಿಯಾಯಿತು. ಕೆಂಪಮ್ಮ ದೇವಿ ಜಾತ್ರೆಯಲ್ಲಿ ಬಾನಿಮರ ಏರುವ ಆಚರಣೆ ವಿಶೇಷವಾಗಿ ಆಚರಿಸಲಾಯಿತು. ಮೈಮೇಲೆ ದೇವಿ ಆಹ್ವಾನಗೊಂಡ ವ್ಯಕ್ತಿ ಮುಳ್ಳಿನಿಂದ ತುಂಬಿದ ಈ ಜಾಲಿಮರ ಏರ್ತಾನೆ. ಕಾರ್ಕೋಟಕ ಮುಳ್ಳುಗಳ ಮಧ್ಯ ಮರ ಏರಿ ಮಲಗಿದರೂ ಯಾವುದೇ ತೊಂದರೆ ಆಗದೇ ಇರುವುದು ನಿಜಕ್ಕೂ ಅಮ್ಮನ ಪವಾಡವಾಗಿದೆ. ದೇವಿಗೆ ಆರತಿ ಬಾನ. ಇದೇ ಸಂದರ್ಭದಲ್ಲಿ ತಮಟೆ, ಕೀಲುಕುದುರೆ, ನಾಸಿಕ್ದೋಳ್, ವೀರಗಾಸೆ ಸೇರಿದಂತೆ ಸಾಂಸ್ಕೃತಿಕ ಕಲಾ ತಾಂಡಗಳು ಎಲ್ಲರ ಗಮನ ಸೆಳೆಯಿತು. ಆನಂತರ ಸಿಡಿ ಉತ್ಸವವು ಅದ್ದೂರಿಯಾಗಿ ನೆರವೇರಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.